ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಮೈ ಚಾನಲ್. ನಾನಿವತ್ತೇ ಬ್ರೆಡ್ ಪ್ಯಾಟೀಸ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈವ್ನಿಂಗ್ ಸ್ನಾಕ್ಸ್ ಅಂತಾನೆ ಹೇಳ್ಬೋದು. ಸಾಯಂಕಾಲ ಟೀ ಟೈಮಿಗಂತೂ ತುಂಬಾನೇ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಮಕ್ಕಳಿದ್ರೆ ತುಂಬಾನೇ ಇಷ್ಟಪಟ್ಟು ತಿಂತೀನಿ. ತುಂಬಾ ಈಸಿನೂ ಕೂಡ ಮಾಡಿ ತಡ ಆಯ್ತು. ಈ ವಿಡಿಯೋ ಬಿಡೋದಕ್ಕೆ ಸುಮಾರು 12 ದಿನ ಆಗೋಯ್ತು. ಹೇಗೆ ಮಾಡಿದ್ರು, ಏನೇನೆಲ್ಲ ಬೇಕು, ಯಾವ ರೀತಿ ಮಾಡಿದ್ರೆ ಟೇಸ್ಟ್ ಹಾಕೊಳ್ತಾ ಇದ್ದೀನಿ. 2 ಬೌಲ್ ಅಷ್ಟು ಮೀಡಿಯಂ ನಾನು ತಗೊಂಡಿದ್ದೀನಿ. ಕಡಲೆ ಹಿಟ್ಟು ನಮಗೆ ಧಾರಾಳವಾಗಿ ಬೇಕಿದೆ, ಹಾಗಾಗಿ 2 ಬೌಲ್ ತಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಳ್ತೀನಿ. ಉಪ್ಪು ಹಾಕಿ ಅದಕ್ಕೆ ಸ್ವಲ್ಪ ನೀರು ಹಾಕೊಳ್ತೀನಿ. ಫಸ್ಟಿಗೆ ನಾನು ನೀರು ಸರಿಯಾಗಿ ಸೇರಿಸ್ಕೊಳ್ತಾ ಇದ್ದೀನಿ. ಇಷ್ಟು ಕೂಡ ನೀರು ಹಾಕೊಂಡಿದ್ದೀನಿ. ಇದನ್ನು ಒಂದು ಸ್ಪೂನಲ್ಲಿ ಕಲಕಿಸ್ಕೊಂಡು, ನೀರು ಕೂಡ ಅದು ಗಂಟು ಹೋಗಿರಲ್ಲ, ಮೊಟ್ಟೆ ಬೀಟ್ ಮಾಡ್ತಾರಲ್ಲ, ಅದರಿಂದ ನಾನು ಸ್ವಲ್ಪ ಬೀಟ್ ಮಾಡ್ಕೊಳ್ತೀನಿ. ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಆದರೂ ಕೂಡ ಮಿಕ್ಸಿಗೆ ಹಾಕಿ ಒಂದು ಗ್ರೈಂಡ್ ಮಾಡಿ ನಾನು ತಗೊಳ್ತೀನಿ. ಆವಾಗಲೇ ನಮಗೆ ಅದು ಪ್ಯಾಟೀಸ್ ಚೆನ್ನಾಗಿ ಉಬ್ಬಿ ಬರುತ್ತೆ, ಹಾಗಾಗಿ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಕೊಳ್ತೀನಿ. ಮಿಕ್ಸಿಗೆ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿ ತಗೊಂಡಿದ್ದೀನಿ. ಇಷ್ಟು ಕೂಡ ಹಿಟ್ಟು ಉಬ್ಬಿ ಬಂದಿದೆ. ನಾನು ಬೇಯಿಸಿದ ಮೊಟ್ಟೆ ತೆಗೆದಿಟ್ಟಿದ್ದೀನಿ. 3 ಮೊಟ್ಟೆ ಬೇಯಿಸ್ಕೊಂಡು ತಗೊಂಡಿದ್ದೀನಿ. ಕ್ರೆಪ್ ಮಾಡಿ ನಾವು ಅದನ್ನು ನಾವು ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳುವಾಗ ಹೊರಗಡೆ ಜ್ಯೂಸಿ ಆಗೂ, ಹಾಗೆ ನಮಗೆ ಮೇಲ್ಗಡೆ ನಮಗೆ ಕ್ರಿಸ್ಪಿ ಆಗು, ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ನಮಗೆ ಪ್ಯಾಟೀಸ್. ಕ್ರೇಪ್ ಮಾಡಿ ನಾನು ತಗೊಂಡಿದ್ದೀನಿ. ಈಗ ಅದನ್ನು ಸೈಡಿಗೆ ತೆಗೆದಿಟ್ಕೊಂಡೇ ನಾನು ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಡ್ತಾ ಇದ್ದೀನಿ. 1 ಟೀಸ್ಪೂನ್ ಅಷ್ಟು ಜೀರಿಗೆ, 1/4 ಟೀಸ್ಪೂನ್ ಅಷ್ಟು ಸೋಂಪು ಕಾಳು ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಫ್ರೈ ಆಗ್ತಾ ಇದ್ದಂಗೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಹಸಿ ಸ್ಮೆಲ್ ಬರುತ್ತೆ, ಅದನ್ನು ಚೆನ್ನಾಗಿ ಬಾಡಿಸಿ ಬಾಡಿಸ್ಕೊಂಡಾಯಿತು. ಈಗ ಅದಕ್ಕೆ ಈರುಳ್ಳಿ ಹಾಕೊಳ್ತಾ ಇದ್ದೀನಿ. 2 ಈರುಳ್ಳಿ ಹೆಚ್ಚಿ ಇಟ್ಕೊಂಡಿದ್ದೆ. ಮೀಡಿಯಮ್ ಆಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಉಪ್ಪು ಹಾಕೊಂಡಿದ್ದೀನಿ. ಉಪ್ಪು ಹಾಕ್ಕೊಟ್ಟು ಫ್ರೈ ಮಾಡ್ಕೊಳ್ತೀನಿ. ಮತ್ತೆ ನಾನು ಉಪ್ಪು ಸೇರಿಸಿ ಇಟ್ಟು ನಾನು ಮಿಕ್ಸ್ ಮಾಡಿ ಇಟ್ಟಿರೋದಕ್ಕೆ ಕೂಡ ನಾನು ಉಪ್ಪು ಹಾಕಿದ್ದೀನಿ. ಹಸಿಮೆಣಸು ಕೂಡ ಹಾಕೊಂಡಿದ್ದೀನಿ, ಅದು ಕೂಡ ಸ್ವಲ್ಪ ಫ್ರೈ ಆಗಿದೆ. ಅದು ಫ್ರೈ ಆಗ್ತಿದ್ದಂಗೆ ಟೊಮೆಟೊ ಕೂಡ 2 ಹೆಚ್ಚಿಟ್ಟಿದ್ದೆ ನಾನು, ಮೀಡಿಯಮ್ ಆಗಿ ಸಣ್ಣಕ್ಕೆ ಮಾಡಿ ಅದು ಕೂಡ ಹಾಕಿ ಚಂದ ಸ್ಮ್ಯಾಶ್ ಆಗೋ ತನಕ ಫ್ರೈ ಮಾಡ್ಕೊಳ್ತೀನಿ. ಸ್ಮ್ಯಾಶ್ ಆಗಿದೆ. ಹಳದಿ ಪೌಡರ್ ಹಾಗೆ 1/4 ಟೀಸ್ಪೂನ್ ಅಷ್ಟು ಗರಂ ಮಸಾಲ, 1/4 ಟೀಸ್ಪೂನ್ ಅಷ್ಟು ಚಿಕನ್ ಮಸಾಲ, 1/4 ಟೀಸ್ಪೂನ್ ಅಷ್ಟು ಧನಿಯಾ ಪೌಡರ್, 1/4 ಟೀಸ್ಪೂನ್ ಅಷ್ಟು ರೆಡ್ ಚಿಲ್ಲಿ ಪೌಡರ್ ಹಾಕೊಂಡಿದ್ದೀನಿ. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದನ್ನು ಕೂಡ ಚೆನ್ನಾಗಿ ಮಾಡ್ಕೊಳ್ಳೋದಿದೆ. ಈಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ, ಮಾಡಿ ಬಾಡಿಸ್ಕೊಂಡಿದ್ದೀನಿ. ಈಗ ನಾನು ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ, ಅದು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಅದಕ್ಕೆ ನಾನು ಗ್ರೇಪ್ ಮಾಡಿಟ್ಟಿರೋಂಥ ಎಲ್ಲ ಮೊಟ್ಟೆಗಳನ್ನು ಕೂಡ ಹಾಕೊಳ್ತೀನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಇದರಲ್ಲೇ ಬಾಡಿಸ್ತಾ ಇರಬೇಕು. ಈ ರೀತಿ ಸ್ಟಫಿಂಗ್ ಮಾಡಿ ನಾವು ಅದನ್ನು ಒಳಗಡೆ ಫಿಲ್ ಮಾಡಿ ನಾವು ಮಾಡುವಾಗ ಪ್ಯಾಟೀಸ್ ತುಂಬಾ ಟೇಸ್ಟ್ ಆಗಿರುತ್ತೆ. ಈಗ ರೆಡಿ ಆಗಿದೆ. ಪ್ಯಾಟೀಸ್ಗೆ ನಾನು ಸ್ಲೈಸ್ ಬ್ರೆಡ್ ತಗೊಂಡಿದ್ದೀನಿ. ನಾನು ತಗೊಂಡಿರೋ ಬ್ರೆಡ್ ಬಂದು ಸ್ವಲ್ಪ ಸಣ್ಣ ಸೈಜ್ ಇದೆ, ಹಾಗಾಗಿ ದೊಡ್ಡ ಸೈಜ್ ಇದ್ರೆ ನೀವು ಯಾವ ಶೇಪಲ್ಲಾದರೂ ಕಟ್ ಮಾಡ್ಕೋಬಹುದು. ನಾನು ಸಣ್ಣ ಸೈಜ್ ಅನ್ನೋದ್ರಿಂದ ಈಗ ಒಂದು ಚಿಕ್ಕ ಬೌಲ್ ಇಟ್ಟು ಈ ರೀತಿ ರೌಂಡ್ ಶೇಪಲ್ಲಿ ನಾನು ಕಟ್ ಮಾಡಿ ತಗೊಂಡಿದ್ದೀನಿ. ಅದಕ್ಕೆ ಈಗ ಸ್ಟಫಿಂಗ್ನೆಲ್ಲ ನಾನು ತುಂಬಿಸ್ಕೊಳ್ತಾ ಇದ್ದೀನಿ. ಅದನ್ನು ಈ ರೀತಿ ಒಳಗಡೆ ಇಟ್ಟು ಹೀಗೆ ನಾನು ಆ ಬ್ರೆಡ್ನ ಈ ರೀತಿ ಕವರ್ ಮಾಡಿ ಕೈಗೆ ನೀರು ತಾಗಿಸ್ಕೊಂಡು ಅದನ್ನು ಈ ರೀತಿ ನಾನು ಕವರ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತೊಂದು ಕೂಡ ನಾನು ಹಾಕಿ ಇದೇ ರೀತಿ ಒಂದು 2-3 ನಾನು ತೋರಿಸ್ತೀನಿ. ನಾನು ಇಲ್ಲಿ ಬಂದು 10 ಪೀಸ್ ನಾನು ಬ್ರೆಡ್ ಕಟ್ ಮಾಡಿ ನಾನು ತಗೊಂಡಿದ್ದೀನಿ. 5 ಪ್ಯಾಟೀಸ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೀವು ಎಷ್ಟು ಬೇಕಾದರೂ ಮಾಡ್ಕೋಬೋದು. ಇದೇ ರೀತಿ ನನ್ನ ಕೈಗೆ ನೀರು ತಾಗಿಸ್ಕೊಂಡು ಇದನ್ನು ಕೂಡ ನಾನು ಇದೇ ರೀತಿ ರೆಡಿ ಮಾಡಿ ತಗೊಂಡೆ. ಈಗ ಮತ್ತೊಂದು ಕೂಡ ನಾನು ಅದೇ ರೀತಿ ತೋರಿಸ್ತಾ ಇದ್ದೀನಿ. ಇದೇ ರೀತಿ ಸ್ಟಫಿಂಗ್ನೆ ತುಂಬಿಸಿ ನಾನು ಇದನ್ನು ಕೂಡ ರೆಡಿ ಮಾಡಿ ತಗೊಂಡಿದ್ದೀನಿ. ನಾನ್ ಸ್ಟಿಕ್ ಕಡಾಯಿಯಲ್ಲಿ ನಾನು ಎಣ್ಣೆ ಹಾಕಿ ಇಟ್ಟಿದ್ದೀನಿ. ಬಿಸಿ ಹಾಕೋದಕ್ಕೆ ನಾನು ಬಿಟ್ಟಿದ್ದೀನಿ. ಇಲ್ಲಿ ನಾನು ಕಡಲೆ ಹಿಟ್ಟನ್ನು ಚೆನ್ನಾಗಿ ಬೀಟ್ ಮಾಡಿ ಇಟ್ಟಿದ್ದೆ, ಹಾಗೆ ಮಿಕ್ಸಿಲಿ ಕೂಡ ಹೊಡೆದಿಟ್ಟಿದ್ದೆ. ಆಗ ನಮಗೆ ಒಳ್ಳೆ ಚೆನ್ನಾಗಿ ಉಬ್ಬಿ ಬರುತ್ತೆ, ನಮಗೆ ತುಂಬ ಟೇಸ್ಟ್ ಆಗಿರುತ್ತೆ. ಮೊಟ್ಟೆ ಹೆಂಗೆ ಬೀಟ್ ಮಾಡ್ತಾರೋ ಆ ರೀತಿ ಚೆನ್ನಾಗಿ ಬೀಟ್ ಮಾಡಿ ಇಟ್ಟಿದ್ದೀನಿ. ಈಗ ಅದರೊಳಗಡೆ ಹಾಕಿ ಪ್ಯಾಟೀಸ್ನ ನಾನು ತಗೊಂಡೆ. ಈಗ ಎಣ್ಣೆಗೆ ಒಂದೊಂದಾಗಿ ಬಿಟ್ಕೊಳ್ತಾ ಇದ್ದೀನಿ. ಒಂದೇ ಸಲ ನಾನು ತೋರಿಸಿದ್ದೀನಿ, ಮತ್ತೆ ನಾನೆಲ್ಲ ಎಣ್ಣೆಲಿ ಬಿಡೋದನ್ನೇ ತೋರಿಸ್ತಾ ಇದ್ದೀನಿ. ಈಗ ನೋಡಿ ಎಣ್ಣೆಲಿ ಬಿಟ್ಕೊಂಡೆ. ಎಣ್ಣೆಲಿ ಬಿಟ್ಟ ಮೇಲೆ ನಾವು ಅದನ್ನು ಸ್ವಲ್ಪ ಹೊತ್ತು ಬಿಟ್ಟು ನಾವು ತಿರುಗಿಸಿ ಹಾಕ್ತಾ ಬೇಯಿಸ್ಕೊಳ್ತಾ ಇರಬೇಕು. ಇಲ್ಲ ಒಂದು ಮೀಡಿಯಮ್ ಆಗಿ ಚೆನ್ನಾಗಿ ನಾವು ಅದನ್ನು ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಕಡಲೆ ಹಿಟ್ಟು ಅನ್ನೋದ್ರಿಂದ ಒಂದೇ ಕಡೆ ನಮಗೆ ಸರಿ ಬೆಂದಿಲ್ಲ ಅಂತ ಹೇಳಿದ್ರು ಅದು ನಮಗೆ ಚೆನ್ನಾಗಾಗಲ್ಲ. ಹಿಟ್ಟು ಅನ್ನೋದ್ರಿಂದ 2 ಕಡೆಯೂ ಕೂಡ ಕಡಲೆ ಹಿಟ್ಟೆಲ್ಲ ತಗೊಳ್ತಾ ಇದ್ದೀನಿ. ಇದು ಕೂಡ ಬೆಂದಿದೆ. ಇನ್ನು ಬಾಕಿ 2 ಇರೋ ಪ್ಯಾಟೀಸ್ ಕೂಡ ನಾನು ಅದೇ ರೀತಿ ಎಣ್ಣೆಯಲ್ಲಿ ಬಿಟ್ಕೊಂಡು ಇದನ್ನು ಕೂಡ ತಿರುಗಿಸಿ ಹಾಕ್ಕೊಂಡು ನಾನು ಚೆನ್ನಾಗಿ ಬೇಯಿಸಿ ತಗೊಳ್ತೀನಿ. ನಾನು ಹಸಿಮೆಣಸು ಹಾಕಿದ್ದೆ. ಚಿಕ್ಕ ಚಿಕ್ಕ ಮಕ್ಕಳಿರೋದಾದ್ರೆ ಹಸಿ ಮೆಣಸು ನೀವು ಸ್ಕಿಪ್ ಮಾಡಿ. 2 ಇವತ್ತು ನಾನೊಂದು ಒಳ್ಳೆ ಪ್ಯಾಟೀಸ್ ನಿಮಗೆ ತೋರಿಸಿದ್ದೀನಿ. ಈಗ ಇದು ಕೂಡ ರೆಡಿ ಆಯಿತು. ಇದನ್ನು ತಗೊಳ್ತಾ ಇದ್ದೀನಿ. ಇವತ್ತಿನ ಒಂದು ಒಳ್ಳೆ ಬ್ರೆಡ್ ಪ್ಯಾಟೀಸ್ ರೆಡಿ ಆಗಿದೆ. ಖಂಡಿತ ಇದೇ ರೀತಿ ಟ್ರೈ ಮಾಡಿ, ನೀವು ಕೂಡ ಮಾಡಿ ತಿನ್ನೋಡಿ, ನಿಮ್ಮ ಮಕ್ಕಳಿಗೂ ಮಾಡಿಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ, ಕೆಳಕ್ಕೆ ಕಾಣೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಹೀಗೆ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋ ಎಲ್ಲ ನೋಟಿಫಿಕೇಶನ್ ಸಿಗುತ್ತೆ. ಎಷ್ಟೋ ಜನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ಸಪೋರ್ಟ್ ಕೊಟ್ಟಂಗಾಗುತ್ತೆ. ಸಬ್ಸ್ಕ್ರೈಬ್ ಮಾಡಿ, ನನಗೆ ಹೆಚ್ಚು ವಿಡಿಯೋ ಹಾಕೋದಕ್ಕೂ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ಹಾಗೆ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ರೆಸಿಪಿಯೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಈಗಾಗಲೇ ನೀವು ಕೊಡ್ತಾ ಇರೋ ಸಪೋರ್ಟಿಗೆ ತುಂಬ ಧನ್ಯವಾದ.